नमस्ते एजी न्यूज के स्वागत। खानपुर क्षेत्र समग्र अभिवृद्धि के नूतन शासक विठल हलगेकर नानु जोड़ी दुड़े माजी शासक अरविंद पाटील खानपुर विधानसभा क्षेत्र माजी शासक अरविंद पाटील मतना बेलगाम जिले खानपुर विधानसभा क्षेत्र समग्र अभिवृद्धि के नूतन आय्क विठल हलगेकर नानु जोड़ी दुड़े अंत विठल हलगेकर के खानपुर जनते धन्यवाद तल्सर ऐनिवत्तु राज्यदल्ली अत्यंत भौगोलिकवागि दोड्ड विधानसभा क्षेत्र ओंदु खानापुर विधानसभा क्षेत्रद ओंदु रीति चुनावणा फलितांश इन्नेनु केलवे क्षणगळल्लि बिजेपि अभ्यर्थि पर वालुत्तिद्दु विशेषवागि बिजेपि अभ्यर्थि विठल हलगेकर अवरु गेल्तक्कंत विश्वास इदे। ವಿಶೇಷವಾಗಿ ಇವರ ಗೆಲುವಿಗೆ ಸಾಕಷ್ಟು ಒಂದ್ ರೀತಿ ಬಿಜೆಪಿ ಗೆಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕ್ಷೇತ್ರದಂತ ಓಡಾಡಿರ್ತಕ್ಕಂಥವ್ರು ಮಾಜಿ ಶಾಸಕರು ಹಾಗೂ ಜನಪ್ರಿಯ ಮುಖಂಡರಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರು ಸಾಕಷ್ಟು ಒಂದ್ ರೀತಿ ಮಿಂಚಿನ ಸಂಚಾರ ಮಾಡಿ ಒಂದ್ ರೀ ಕಮಲಕ್ಕೆ ಒಂದ್ ರೀತಿ ಬಲ ತುಂಬತಕ್ಕಂತ ಕೆಲಸ ಮಾಡಿದ್ರು. ಸ್ವತಃ ನಮ್ಗೆ ಏನು ಗೆಲುವಿನ ಸನ್ನಿಧಿಯಿಂದ ವಿಠಲ್ ಹಲಗೇಕರ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಎಂಬ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ, ಬನ್ನಿ ಸರ್. ನಮಸ್ಕಾರ, ಹತ್ರಕ್ಕೆ ಬನ್ನಿ. ನಮಸ್ಕಾರ ಸರ್. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ತಾವು ಗೆಲ್ಲಿಸಲೇಬೇಕು ಕಮಲವನ್ನ ಅಂತ ಹೇಳ್ಬಿಟ್ಟು ತಾವು ಪಣ ತೊಟ್ಟಿದ್ರಿ, ಈಗ ಒಂದ್ ರೀತಿ ಗೆಲುವಿನ ನಗೆಯತ್ತ ಸಾಕಷ್ಟು ಒಂದ್ ರೀತಿ ಹೆಜ್ಜೆ ಹಾಕ್ತಾವ್ರೆ ವಿಠಲ್ ಹಲಗೇಕರ್, ಈ ಬಗ್ಗೆ ಏನ್ ಅನಿಸ್ತೀರಾ? ಧನ್ಯವಾದ. ನಾನು ಬಹಳಷ್ಟು ಖುಷಿ ಪಡ್ತಾ ಇದ್ದೀನಿ, ಯಾಕಂದ್ರೆ ಕಳೆದ 5 ವರ್ಷ ನಮ್ಮ ಖಾನಾಪುರ ತಾಲೂಕದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಅವರು ಇದ್ರು, ಅವರು ಹೊರಗಿಂದ ಬಂದಿದ್ದವರು. ನಮ್ಮ ತಾಲೂಕಲ್ಲಿ ಒಂದು ನಯಾ ಪೈಸಾ ಸಹಿತ ಅಭಿವೃದ್ಧಿ ಅವರು ಮಾಡಲಿಲ್ಲ, ಆ ಅಭಿವೃದ್ಧಿನೂ ಮಾಡಲಿಲ್ಲ, ಯಾವ ಜನಕ್ಕೆ ಸ್ಪಂದನೆಯೂ ಮಾಡಿಲ್ಲ, ಮತ್ತು ಜನನೂ ಅವ್ರಿಗೆ ಸ್ಪಂದನೆ ಮಾಡಲಿಲ್ಲ. ಅವ್ರಿಗೇನು ಅನಿಸ್ತು, ಇದನ್ನೆಲ್ಲ ನಂದ ರಾಜ್ಯ ಅಂತ ತಿಳ್ಕೊಂಡವರು ಭಾಳಷ್ಟು ಇದರಲ್ಲಿ ಮಾತಾಡ್ತಾ ಇದ್ರು. ನಾನು ಸಹಿತ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 1.5 ವರ್ಷದಿಂದ ಸೇರಿದ್ನಿ. ಅವಾಗ ನಾ ಅಂದರೆ ಯಾರಿಗೆ ಟಿಕೆಟ್ ಕೊಡಲಿ, ಅವ್ರಿಗೆ ಪ್ರಚಾರ ಮಾಡಿ ಅವ್ರು ಗೆಲ್ಲಿಸ್ತರ್ತೀವಿ ಅಂತೇಳಿ ನಾ ಆವಾಗ ಪ್ರಣಾಮ ತೊಟ್ಟಿದ್ದು. ಅದೇ ಪ್ರಕಾರ ನಮ್ಮೆಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೀನಿ. ಅವರು ಭಾಳಷ್ಟು ಪ್ರಾಮಾಣಿಕಲೇ ನಮ್ಮ ಕರೆಗೆ ಓ ಕೊಟ್ಟು ವಿಠಲ್ ಹಲಗೇಕರ್, ನಮ್ಮ ಭಾರತೀಯ ಜನತಾ ಪಕ್ಷ ಖಾನಾಪುರ ಅಭ್ಯರ್ಥಿ ಆದಂಥ ವಿಠಲ್ ಹಲಗೇಕರ್ ಅವ್ರಿಗೆ ಪ್ರಾಮಾಣಿಕವಾಗಿ ಓಟವನ್ನು ಹಾಕಿದ್ದಾರೆ. ಈಗಾಗಲೇ 14ನೇ ರೌಂಡ್ಗೇನ ಅವರು ಸುಮಾರು 29,000 ಲೀಡ್ ಅದಾರೆ. ನನಗೆ ವಿಶ್ವಾಸ ಇದೆ ಬರುವಂತ ಮತ್ತೊಂದು 8 ರೌಂಡಲ್ಲಿ ಸಹಿತ ವಿಠಲ್ ಹಲಗೇಕರ್ ಇನ್ನಷ್ಟು ಹೆಚ್ಚು ಲೀಡ್ ತಗೋತಾರೋ ಮತ್ತು 100ಕ್ಕೆ 100 ಅವ್ರು ಆರಿಸಿ ಬರ್ತಾರ ಅನ್ನೋಂಥ ವಿಶ್ವಾಸ ನನಗಿದೆ. ಸರ್, ಈಗ ಖಾನಾಪುರದಲ್ಲಿ ತಾವು ಸಹ ತಾವು ಮತ್ತೆ ವಿಠಲ್ ಹಲಗೇಕರು ಒಂದ್ ಕಡೆ ತಾವು DCC ಬ್ಯಾಂಕ್ ನಿರ್ದೇಶಕರು, ಅವರು ಶಾಸಕರಾದ್ರೆ ಒಂದ್ ರೀತಿ ಜೋಡೆ ತೆಗಳ ರೀತಿ ವಿಶೇಷವಾಗಿ ಏನಾದ್ರು ಅಭಿವೃದ್ಧಿ ಕೆಲಸಗಳು ನಿರೀಕ್ಷೆ ಮಾಡಬಹುದ ಖಾನಾಪುರ ಕ್ಷೇತ್ರದ? 100ಕ್ಕೆ 100 ರಾಜ್ಯದಾಗ ಯಾವುದೇ ಸರ್ಕಾರ ಬರಲಿ ಅದಕ್ಕೇನು ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ನಾನು XML ಇದ್ದೀನಿ, ಅದು ಅವರು ಸಹಿತ ಈಗ ಶಾಸಕ ಆಗ್ತಾರೆ. ನಾ ಇಬ್ರು ಜೊತೆ ಹೋಗಿ ಜೊತೆ ಕುಡ್ಕೊಂಡು ನಮ್ಮ ಖಾನಾಪುರ ತಾಲೂಕು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಮ್ಮ ಖಾನಾಪುರ ತಾಲೂಕ ಜನರಿಗೆ ಹೇಳಕ್ ಬಯಸ್ತೀನಿ. ನಮ್ಮ ಖಾನಾಪುರ ತಾಲೂಕ ಜನತೆಗೆ ನಾ ಭಾಳಷ್ಟು ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ನಾ ಚಿರಋಣಿ ಅದೀನಿ, ಅವ್ರು ಒಳ್ಳೆ ಡಿಸಿಷನ್ ತಗೊಂಡರು, ಜನರ ಅಭಿಪ್ರಾಯನ ನಮಗೆ ಒಲವು ಕೊಟ್ಟಿದೆ, ಅವ್ರಿಗೆ ಮತ್ತೊಮ್ಮೆ ತಮ್ಮ ಮೂಲಕ ಧನ್ಯವಾದ ಹೇಳ್ತೀನಿ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.